ಡಿ ಕೆ ಸುರೇಶ್ ಅವರು ಈಗಾಗಲೇ ಸಾಬೀತು ಮಾಡಿದ್ದಾರೆ. ಹಾಗೆ ನಾವು ಅದನ್ನು ಹೇಳ್ತಾ ಇರೋದು, ಪುರಸಭೆಯಲ್ಲಿ 5 ವರ್ಷ ನಾವು ಕೊಟ್ಟಂಥ ಕೊಡುಗೆಗಳನ್ನ ಜನ ಇನ್ನೂ ಮರೆತಿಲ್ಲ. ಸುಳ್ಳೆ ಬಿ ಜೆ ಪಿಯವರು ಇನ್ನೇನಿಲ್ಲ, ಸುಳ್ಳು ಹೇಳಿ ಮತ ಕೇಳೋದಷ್ಟೇ. ಕೆಲಸ ಮಾಡಿ ನಾವು ಇಂಥ ಕೆಲಸ ಮಾಡಿದ್ದೀವಿ ನಮಗೆ ಮತ ಹಾಕಿ ಅಂತ ಅವರೇನಾದರೂ ಇದುವರೆಗೂ ಎಲ್ಲಾದರೂ ಮತ ಕೇಳ್ತಾ ಇದ್ದಾರೆ? ಆನೇಕಲ್ಲಲ್ಲಿ ಏನಾದರೂ ಕೆಲಸ ಆಗಬೇಕಂದ್ರೆ ಶಾಸಕರು ಬೇಕು ಮತ್ತು ಸಂಸದರು ಬೇಕು. ಅದು ಬಿಟ್ಟು ಬೇರೆ ಯಾರೋ ಮೋದಿ ಬಂದು ಇಲ್ಲೇನು ಮಾಡೋಕ್ಕಾಗಲ್ಲ. ಚಿತ್ರದುರ್ಗದಿಂದ ನಾರಾಯಣ ಸ್ವಾಮಿ ಬಂದು ಇಲ್ಲೇನು ಮಾಡೋಕ್ಕಾಗಲ್ಲ. ಆನೇಕಲ್ಲಲ್ಲಿ ಇದುವರೆಗೂ ಯಾರು ಊಹಿಸದ ಒಂದು ದೊಡ್ಡ ಹೈಟೆಕ್ ಗ್ರಂಥಾಲಯ ಮಾಡಬೇಕು ಅನ್ನೋ ಆಸೆ ಇದೆ. ಶ್ರೀ ಸುದ್ದಿವಾಹಿನಿಯ ವೀಕ್ಷಕರಿಗೆ ವಂದನೆಗಳು. ಆನೇಕಲ್ ಪುರಸಭಾ ಚುನಾವಣೆ ಗರಿಗಟ್ಟಿದೆ. ಈಗಾಗಲೇ ಸಾಕಷ್ಟು ಜನ ಅಭ್ಯರ್ಥಿಗಳನ್ನ ನಾವು ಸಂದರ್ಶನ ಮಾಡಿದ್ದೀವಿ, ಅವ್ರ ವಿಚಾರಗಳನ್ನ ತಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗ ನಾವು 21ನೇ ವಾರ್ಡ್ನ ಪದ್ಮನಾಭ ಅವರವರು ಕಾಂಗ್ರೆಸ್ನ ಮುಖಂಡರು ಇವರನ್ನ ನಾವು ಸಂದರ್ಶನ ಮಾಡ್ತಿದ್ದೀವಿ. ಅವರ ಮನದಾಳದ ಮಾತುಗಳನ್ನು ನಿಮ್ಮ ಅವಗಾಹನೆಗೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗಾಗಲೇ 20 ವರ್ಷಗಳಿಂದ ತಾವು ರಾಜಕೀಯದಲ್ಲಿದ್ದೀರಾ, ಈ ರಾಜಕೀಯದಲ್ಲಿ ಬರೋದಕ್ಕೆ ತಮಗೆ ಸ್ಫೂರ್ತಿ ಯಾರು ಸರ್? ನನಗೆ ರಾಜಕೀಯದಲ್ಲಿ ಬರೋದಕ್ಕೆ ಸ್ಫೂರ್ತಿ ನಮ್ಮಣ್ಣನೇ. ಏಕೆಂದರೆ ನಾನು ಕಾಲೇಜು ದಿನಗಳಲ್ಲಿ ನಮ್ಮಣ್ಣ ಆಗ ಸಮಾಜವಾದಿ ಪಕ್ಷ ಮತ್ತು ಜನತಾ ಪಕ್ಷ, ಜನತಾದಳ, JDS ಈಗ ದೇವೇಗೌಡರ ಅನುಯಾಯಿಯಾಗಿದ್ದರು. ಆಗಿದ್ದಾಗ ನಾನು ಕಾಲೇಜು ದಿನಗಳಲ್ಲೇ 91-92ರಲ್ಲೇ ನಮ್ಮನೇಲಿ ಜನತಾದಳ ಅನ್ನೋ ಒಂಥರ ಕೋಟೆ ಅಂತ ಹೇಳ್ಬೋದು. ನಮ್ಮ ತಂದೆಯವರು ಜನತಾ ಪಕ್ಷ ದೇವೇಗೌಡರಿಂದ ಬಂದವರು, ನಮ್ಮಣ್ಣನೂ ಅಷ್ಟೇ. ನಾನು ಅವರನ್ನು ನೋಡ್ತಾ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಮನಸ್ಸು ಅನ್ನಿಸ್ತು. ಆಗ ಜೊತೆಯಲ್ಲಿ ಮತ್ತು ಜನತಾದಳದಲ್ಲಿ ನಮ್ಮಣ್ಣ ಇರೋದರಿಂದ ಅವ್ರ ಜೊತೆ ಕೈ ಜೋಡಿಸ್ತಾ ಕೆಲಸ ಮಾಡ್ತಾ ನಾನು ಮುಂದುವರೆದೆ. ಸರ್, ದಳದ ಕೆಲಸಗಳನ್ನು ತಾವು ಜವಾಬ್ದಾರಿಗಳ ಮೇಲೆ ಹೊತ್ಕೊಂಡು ಆನೇಕಲ್ನಲ್ಲಿ ಮಾಡಿದ್ದೀರಾ, ಯಾವ್ಯಾವ ಕೆಲಸಗಳನ್ನ ಆನೇಕಲ್ ಪಟ್ಟಣಕ್ಕೆ ನಿಮ್ಮ ದಳದ ಆಡಳಿತದಲ್ಲಿ ಮಾಡಿದ್ದೀರಾ? ಜನತಾದಳದ ಜೊತೆಯಲ್ಲೇ ನಿಮಗೊಂದು ಸಣ್ಣದಾಗಿ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಎರಡೇ ಮಾತಲ್ಲಿ ಏನಂದರೆ, ನಾನು ಜನತಾದಳದಲ್ಲೇ ಸಕ್ರಿಯ ಕಾರ್ಯಕರ್ತನಾಗಿದ್ದಾಗ ಈಗೇನು ವಾಟ್ಸಪ್ಪು ಫೇಸ್ಬುಕ್ಕು ಫ್ಲಕ್ಸಲ್ಲಿ ಲೀಡರ್ ಆಗಿಬಿಡ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ. ಬಟ್ ಆಗ ಹಂಗಿರಲಿಲ್ಲ. ಪ್ರತಿಯೊಂದು ಪಾಂಪ್ಲೆಟ್ನೂ ಒಂದು ಮನೆಯಲ್ಲಿ ಗಮ್ಮು ಪೇಸ್ಟು ಈ ಥರ ಎಲ್ಲ ಮಾಡಿಕೊಂಡು ಬೀದಿ ಸುತ್ತಿ ಅಂಟಿಸ್ಬೇಕಾಯಿತು ಗೋಡೆ ಮೇಲೆ. ಮತ್ತು ಪ್ರಚಾರ ಅಂದರೆ ಫೋನಲ್ಲಿ ಇಲ್ಲ, ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಇಲ್ಲ, ಏನು, ಪ್ರತಿ ಮನೆಗೆ ಹೋಗಿ ಪ್ರಚಾರ ಮಾಡಬೇಕಾಯಿತು. ನಾವು ಆ ದಾರಿಯಲ್ಲಿ ನಡ್ಕೊಂಬಂದಿದ್ದು, ಆ ದಾರಿಯಲ್ಲಿ ನಡೀತಾ ಬಂದಾಗ ಮೇಯ್ನು ನಮ್ಮಣ್ಣನೇ ನನಗೆ ಪ್ರೇರೇಪಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಾವಿರಾರು ಜನ ಅಭಿಮಾನಿಗಳನ್ನ ನೀವು ಹೊಂದಿದ್ದೀರಾ. ಜಾತ್ಯತೀತ ಜನತಾ ದಳ ಆನೇಕಲ್ನಲ್ಲಿ ಹುಟ್ಟೋದಕ್ಕೆ ಬೆಳೆಯೋದಕ್ಕೆ ನೀವು ಕಾರಣರಾಗಿದ್ದೀರಾ, ನಿಮ್ಮ ಕುಟುಂಬದವರು ಅಂದರೆ ಅಣ್ಣವರು ಎಲ್ಲ ಕಾರಣರಾಗಿದ್ದೀರಾ. ಈ ಅಭಿಮಾನಿಗಳಿಗೆ ಏನು ಕಾರಣ ಕೊಡ್ತೀರ ಸರ್ ಈಗ ಜನತಾ ದಳ ಬಿಟ್ಟಿರೋದಕ್ಕೆ? ಇಲ್ಲ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನತಾದಳ ಬೆಳೆಸಿದ್ದು ನಾವು ಅಂತ ಹೇಳೋದು ತಪ್ಪಾಗುತ್ತೆ. ಅದೊಂದು ಪಕ್ಷ. ಅದು ಆ ಪಕ್ಷದಲ್ಲಿ ನಾನೊಬ್ಬ ಕಾರ್ಯಕರ್ತ ಅಷ್ಟೇ. ನಾನೇನು ದೊಡ್ಡ, ನಮ್ಮ ಕುಟುಂಬನೇ ಜನತಾದಳ ಅಥವಾ ನಾವೇ ಜನತಾದಳ, ನಮ್ಮನ್ನು ಬಿಟ್ಟರೆ JDS ಇಲ್ಲ, ಇವೆಲ್ಲ ತಪ್ಪಿದು. ಒಂದು ಪಕ್ಷ ಆದಮೇಲೆ ಒಬ್ಬ ಕಾರ್ಯಕರ್ತನಾಗಿದ್ದೆ ನಾನು. ಆ ಪಕ್ಷ ನಮ್ಮನ್ನು ನಾಯಕನನ್ನಾಗಿ ಮಾಡ್ತು, ಮತ್ತು ನಾಯಕನನ್ನಾಗಿ ಮಾಡೋಕ್ಕೆ ನಾವು ಸ್ವಲ್ಪ ಅದರಲ್ಲಿ ಕಷ್ಟ ಬಿದ್ದಿದ್ದಕ್ಕೆ ನಾವು ನಾಯಕರಾದ್ವಿ. ಆಮೇಲೆ ಜೊತೆಗೆ ಮತ್ತೆ ಮುಂದುವರೆದು ಹೇಳಬೇಕಂದ್ರೆ, ಆ ಪಕ್ಷ ನಮಗೆಲ್ಲ ಕೊಟ್ಟಿದೆ. ಮತ್ತು ಒಂದು ಏನಂದರೆ ಬೇಸರದ ಸಂಗತಿ ಏನಂದರೆ, ಪ್ರತಿ ಚುನಾವಣೆಯಲ್ಲೂ ನಾವು ಒಂದೊಂದು ಪಕ್ಷಕ್ಕೆ ಮತ ಹಾಕಬೇಕು, BSPಗೆ, BJPಗೆ, ಕಾಂಗ್ರೆಸ್ಗೆ, ಈ ಥರ ಎಲ್ಲ ಮಾಡ್ತಾಯಿದ್ರೆ ಅದೊಂಥರ ಜನಗಳ ಬಳಿ ಹೋಗಿ ಮತ ಕೇಳೋಕ್ಕೆ ಬೇಜಾರು ನನಗೆ. ಪ್ರತಿ ಚುನಾವಣೆಯಲ್ಲೂ ಈಗ MLA ಎಲೆಕ್ಷನಲ್ಲಿ BSP, ಈಗ ಕಾಂಗ್ರೆಸ್ಸು, ಅದಕ್ಕೆ ಮುಂದೆ BJP, MLC ಎಲೆಕ್ಷನಲ್ಲಿ
ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡೋದು ಯಾಕೋ ನನಗೆ ಇಷ್ಟ ಅಂತ ಅನಿಸಿಲ್ಲ. ಹಾಗಾಗಿ ನಾನು ಪಕ್ಷ ಬಿಟ್ಟೆ. ಆ ಪಕ್ಷ ನನಗೇನು ಕೆಟ್ಟದೇನು ಮಾಡಿಲ್ಲ. ಪಕ್ಷ ನನ್ನನ್ನು ಬೆಳೆಸಿದೆ, ಪಕ್ಷ ನನ್ನನ್ನು ಸಾಕಿದೆ. ಆ ಪಕ್ಷಕ್ಕೆ ನಾನು ಚಿರುಣಿ ಆಗಿರ್ತೀನಿ. ಆ ಪಕ್ಷ ಬಿಟ್ಟ ಮೇಲೆ ಆ ಪಕ್ಷದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸರ್, ನೀವೇ ಬೆಳೆಸಿದಂಥ ಪಕ್ಷದಲ್ಲಿ ನೀವು ಬಿಡಬೇಕಾದಾಗ ಕಣ್ಣೀರು ಹಾಕಿದ್ರೆ. ಹೌದು, ಆ ಅವಿನಾಭಾವ ಸಂಬಂಧ ಅಷ್ಟು ಚೆನ್ನಾಗಿತ್ತು. ಈಗ ಕೊನೆಯದಾಗ ಪಕ್ಷ ಬಿಟ್ಟು ಆಚೆ ಬಂದು ಕಾಂಗ್ರೆಸ್ ಸೇರಿದ್ದೀರಾ, ಈಗ ನಿಮ್ಮ ಅಭಿಮಾನಿಗಳಿಗೆ ನೀವು ಯಾವ ಕರೆ ಕೊಡ್ತಿದ್ದೀರಾ? ಅಲ್ಲ, ಪಕ್ಷ ಬಿಟ್ಟಾಗ ನೋವಾಗಿದ್ದು ನಿಜ. ಏನಕ್ಕೆ ಅಂದರೆ, ಈಗ ಒಂದು ಹುಡುಗಿ ಒಂದು 20 ವರ್ಷ ಒಂದು ಮನೇಲಿರ್ತಾಳೆ, ಬೆಳೀತಾಳೆ, ಅದಾದಮೇಲೆ ಮದುವೆ ಆಗ್ತಾಳೆ. ಮದುವೆ ಆದಮೇಲೆ ಗಂಡದ ಮನೆಗೆ ಹೋಗೋಕ್ಕೆ ನೋವಾಗುತ್ತೆ. ಏನಕ್ಕಾಗುತ್ತೆ, ಹೋಗ್ಬೋದಲ್ಲ ಆರಾಮಾಗಿ. ಆ ಥರ ನಮಗೂ ಅಷ್ಟೇ. ಆ ಪಕ್ಷದಲ್ಲಿ 24 ಗಂಟೆ ಸಕ್ರಿಯವಾಗಿ ದುಡಿದು ಒಂಥರ ಆ ಪಕ್ಷನ ದೊಡ್ಡ ಮಟ್ಟದಲ್ಲಿ ಆನೇಕಲ್ ತಾಲೂಕಲ್ಲಿ ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡ ಕಾರ್ಯಕರ್ತನಲ್ಲಿ ನಾನು ಒಬ್ಬ. ನನಗೆ ಇನ್ನೂ 100-100 ಜನ ಇದ್ದಾರೆ, ಇಲ್ಲ ಅಂತ ನಾನು ಒಬ್ಬನೇ ಅಂತ ಹೇಳಲ್ಲ. ಆ ಥರ ಕಾರ್ಯಕರ್ತನಲ್ಲಿ ನಾನು ಒಬ್ಬನಾಗಿದ್ದೆ. ಅದು ಬಿಟ್ಟು ಹೋಗುವಾಗ ಸಾಮಾನ್ಯವಾಗಿ ಬೇಜಾರಾಯಿತು ಅಷ್ಟೇ. ಸರ್, ಪುರಸಭಾ ಚುನಾವಣೆಯಲ್ಲಿ ಈಗ 21ನೇ ವಾರ್ಡಿನಿಂದ ತಾವು ಅಭ್ಯರ್ಥಿ. ತಮಗೆ ಈ ವಾರ್ಡಿನ ಮತದಾರರು ಯಾಕಾಗಿ ಮತ ಹಾಕಬೇಕು ಅಂತ ನೀವು ಹೇಳೋದಕ್ಕೆ ಹೇಳ್ತೀರಾ? ಈಗಾಗಲೇ ನಾನು ಮಾಡಿರೋ ಅಭಿವೃದ್ಧಿ, ಈಗ ಈಗ ಮುಂದೆ ನಿಜ ಹೇಳಬೇಕಂದ್ರೆ ನಂದು ಮತ್ತು ನಮ್ಮಣ್ಣ ವಾರ್ಡ್ 21-26ನೇ ವಾರ್ಡಲ್ಲಿ ಏನಿಲ್ಲ ಅಂದರೂ ನಾವು ಒಂದು 5-6 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ. ಒಬ್ಬ ಶಾಸಕರ ಅನುದಾನ 1 ವರ್ಷಕ್ಕೆ 5 ಕೋಟಿ ರೂಪಾಯಿ ಬರುತ್ತೆ. ನಾವು 5 ವರ್ಷದಲ್ಲಿ ಬರೀ ಒಂದು ಸ್ಥಳೀಯ ಪುರಸಭಾ ಸದಸ್ಯನಾಗಿ 1,000 ಓಟಿರುವಂಥ ಕ್ಷೇತ್ರ ನಂದಷ್ಟೇ, 100,000 ಮತಗಳಿಲ್ಲ ಇಲ್ಲಿ. ಆ ಕ್ಷೇತ್ರಕ್ಕೆ 5-6 ಕೋಟಿ ಕೆಲಸ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಅದಕ್ಕಾಗಿ ನಮ್ಮ ಜನ ನನ್ನನ್ನು ಯಾವತ್ತೂ ತಿರಸ್ಕಾರ ಮಾಡಲ್ಲ, ಮತ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಲೋಕಸಭಾ ಚುನಾವಣೆ ಬಂದಿದೆ, BJP ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ಸಂಪಾದನೆ ಮಾಡಿದೆ. ಈಗ ಇದು ಈ ಚುನಾವಣೆಯಲ್ಲಿ, ಸ್ಥಳೀಯ ಚುನಾವಣೆಯಲ್ಲಿ ಏನಾದರೂ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆಯಾ? ಸರ್, ಪ್ರಭಾವ ಬೀರಬೇಕು ಅಂತ ಹೇಳಿದರೆ DK ಸುರೇಶ್ ಅವರು ಸೋಲ್ಬೇಕಾಯಿತು. DK ಸುರೇಶ್ ಅವರು ಏನಕ್ಕೆ ಗೆದ್ದರು? ಅವ್ರು ಮಾಡಿರೋ ಕೆಲಸ, ಅವ್ರು ಏನು ಕೆಲಸ ಮಾಡಿದ್ದಾರೆ, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿಗೆ ಜನ ಮತ ನೀಡ್ತಾರೆ ಅನ್ನೋದು DK ಸುರೇಶ್ ಅವರು ಈಗಾಗಲೇ ಸಾಬೀತು ಮಾಡಿದ್ದಾರೆ. ಹಾಗೆ ನಾವು ಅದನ್ನೇ ಹೇಳ್ತಾ ಇರೋದು. ಪುರಸಭೆಯಲ್ಲಿ 5 ವರ್ಷ ನಾವು ಕೊಟ್ಟಂಥ ಕೊಡುಗೆಗಳನ್ನ ಜನ ಇನ್ನೂ ಮರೆತಿಲ್ಲ. 1,000 ಹೇಳ್ಬೋದು, 1,000 ಸುಳ್ಳು ಹೇಳಿ ಓಟ್ ಕೇಳ್ತಾರೆ ಜನ. ಬರೀ ಸುಳ್ಳೇ, BJP ಅವರು ಇನ್ನೇನಿಲ್ಲ, ಸುಳ್ಳು ಹೇಳಿ ಮತ ಕೇಳೋದಷ್ಟೇ. ಕೆಲಸ ಮಾಡಿ, ನಾವು ಇಂಥ ಕೆಲಸ ಮಾಡಿದ್ದೀವಿ, ನಮಗೆ ಮತ ಹಾಕಿ ಅಂತ ಅವರೇನಾದರೂ ಇದುವರೆಗೂ ಎಲ್ಲಾದರೂ ಮತ ಕೇಳ್ತಾ ಇದ್ದಾರಾ? ಇಲ್ಲ. ಮೋದಿ ದೇಶ ಮೋದಿನ ತೋರಿಸಿ ಇಲ್ಲಿರೋರಿಗೆ ಯಾವ ಮತ ಹಾಕೋಕ್ಕಾಗುತ್ತಾ? ದೇಶಕ್ಕೆ ಮೋದಿ ಬೇಕು ಅವ್ರು ಹೇಳೋದು ಅಲ್ವಾ? ಆನೇಕಲಲ್ಲಿ ಏನಾದರೂ ಕೆಲಸ ಆಗಬೇಕಂದ್ರೆ ಶಾಸಕರು ಬೇಕು ಮತ್ತು ಸಂಸದರು ಬೇಕು. ಅದು ಬಿಟ್ಟು ಬೇರೆ ಯಾರೋ ಮೋದಿ ಬಂದು ಇಲ್ಲೇನು ಮಾಡೋಕ್ಕಾಗಲ್ಲ. ಚಿತ್ರದುರ್ಗದಿಂದ ನಾರಾಯಣ ಸ್ವಾಮಿ ಬಂದು ಇಲ್ಲೇನು ಮಾಡೋಕ್ಕಾಗಲ್ಲ. ನಮ್ಮ ಶಾಸಕರು, ನಮ್ಮ ಸಂಸದರು ಮತ್ತು ಇಲ್ಲಿ ಆಯ್ಕೆ ಆಗುವಂಥ ಸದಸ್ಯರು ಇವರು ಏನಾದರೂ ಮಾಡಬೇಕು ಹೊರತು ಎಲ್ಲ ನಡೆಯಲ್ಲ ಇಲ್ಲಿ. ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಗೊತ್ತಿದೆ ಜನಕ್ಕೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ, 18-20 ವರ್ಷ ಹೇಗಿತ್ತು ಆನೇಕಲ್ಲು, 5 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಗೊತ್ತಿದೆ ಜನಕ್ಕೆ, ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಈಗಾಗಲೇ ದಳ ಮತ್ತು ಕಾಂಗ್ರೆಸ್ ಎರಡು ಸೇರಿ ಆಡಳಿತ ಮೈತ್ರಿ ಪಕ್ಷ ಮಾಡಿಕೊಂಡು ಆಡಳಿತ ನಡೆಸ್ತೇವೆ. ಆನೇಕಲ್ನಲ್ಲೂ 1 ವರ್ಷಗಳು ರಾಜ್ಯಕ್ಕೂ ಮೊದಲು ಆನೇಕಲ್ನಲ್ಲೇ ಪ್ರಾರಂಭ ಆಯಿತು ಮೈತ್ರಿ ಆಡಳಿತ ಪುರಸಭೆಯಲ್ಲಿ. ಈ ಬಾರಿ ಏನಾದರೂ ನೀವು ಅದೇ ರೀತಿಯಲ್ಲಿ ಮೈತ್ರಿ ಮಾಡಿಕೊಂಡು ಆಡಳಿತ ನಡೆಸುವಂಥ ಸಂದರ್ಭ ಬಂದರೆ ಜೊತೆ ಆಡಳಿತ ಮಾಡ್ತೀರಾ ಸರ್? ಮೈತ್ರಿ ಆಗೋ ಪ್ರಶ್ನೆನೇ ಇರೋದಿಲ್ಲಲ್ಲ. ನಾವು ಬಹುಮತ ಪಡಿತೀವಿ. 18-20 ಸೀಟು ಕಾಂಗ್ರೆಸ್ ಬರುವಾಗ ಮೈತ್ರಿ ಅನ್ನೋ ಪ್ರಶ್ನೆ ಅಲ್ಲಿ ಬರುತ್ತೆ. ಅಲ್ಲ, ಒಂದು ವೇಳೆ ಸಂದರ್ಭ ಬಂತು ಅಂತಂದರೆ ಈಗ ರಾಜ್ಯದಲ್ಲಿ ಯಾವುದೇ ರೀತಿ ಇಟ್ಟಿರುತ್ತ ಪರಿಣಾಮ ಬೀರೋದು ಅಲ್ಲ ಸರ್ಕಾರ. ಅದನ್ನು ನಾನೊಬ್ಬ ಸದಸ್ಯ ಅಷ್ಟೇ, ಪುರಸಭಾ ಸದಸ್ಯ. ಅದೇ ಇದೊಂದು ಕಾಂಗ್ರೆಸ್ ಪಕ್ಷ, ದೊಡ್ಡ ಪಕ್ಷ ಆಗಿರೋದ್ರಿಂದ ಇದರಲ್ಲಿ ಶಾಸಕರು, ಸಂಸದರು ಮತ್ತು ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೆ. ಸರಿ, ಈ ವಾರ್ಡ್ಗೆ ನೀವು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ, ಮತ್ತೆ ಯಾವ ಕನಸುಗಳನ್ನು ಇಟ್ಟುಕೊಂಡು ಮತ್ತೆ ಈ ಚುನಾವಣೆಯನ್ನು ಎದುರಿಸ್ತಿದ್ದಾರೆ ಸರ್? ಮತ್ತೆ ಯಾವ ಕನಸುಗಳನ್ನು ಕಂಡು ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಿ? ಮೇಯ್ನು ಕುಡಿಯೋ ನೀರು.
ನಮ್ಮ ಜನಕ್ಕೆ ಏನಾಗಿದೆ, ಈಗಾಗಲೇ ಕಾವೇರಿ ನೀರು ಬಂದಿದೆ, ಬಟ್ ಪೈಪ್ ಲೈನ್ ವ್ಯವಸ್ಥೆ ಸರಿ ಇಲ್ಲ. ಆದ್ದರಿಂದ ಈಗ 10 ದಿನ 11 ದಿವಸಕ್ಕೆ ನೀರು ಬರ್ತಾಯಿದೆ. ನನ್ನ ಕನಸು ಏನಂದರೆ ಬೇರೆ ಏನಿಲ್ಲ. ಈಗಾಗಲೇ ನಮ್ಮ ಶಾಸಕರು ನಾವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ, ಹಾಗೂ ನಮ್ಮ ಅಣ್ಣ ಅಶ್ವಥ್ ನಾರಾಯಣ್ ಅವರು ನಾನು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಅವರಿಬ್ಬರು ಈಗಾಗಲೇ ಮಾಡಿದ್ದಾರೆ. ನನ್ನ ಮುಂದಿನ ಕನಸು ಒಂದೇ, ಜನಕ್ಕೆ 3 ರಿಂದ 4 ದಿನಕ್ಕೆ ಒಂದು ಬಾರಿ ಕುಡಿಯೋ ನೀರು ಕೊಡಬೇಕು ಅನ್ನೋದು ನನ್ನ ಕನಸು. ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಒಂದು ಕೆರೆನ ಡೆವಲಪ್ಮೆಂಟ್ ಮಾಡಬೇಕು, ಅದರಲ್ಲಿ ವಾಕಿಂಗ್ ಪಾತು ಮತ್ತು ಒಂದು ದೇವಸ್ಥಾನ, ಮಕ್ಕಳು ಆಟ ಆಡೋಕ್ಕೆ ಜಾಗ. ಇದನ್ನು ನಾನು ಮುಳ್ಳಿ ಕೆರೆ ಅಂತ ಒಂದು ಕೆರೆ ಇದೆ ನನ್ನ ವಾರ್ಡಲ್ಲಿ, ಆ ಕೆರೆನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ನನ್ನ ಆಸೆ ಇದೆ. ಅದೊಂದು ಮಾಡಿದ್ರೆ ಅಟ್ಲೀಸ್ಟು ಒಂದು 8 ರಿಂದ 10 ವಾರ್ಡ್ ಜನ ಅಲ್ಲಿ ಬಂದು ಸಾಯಂಕಾಲ ವಾಯುವಾರಕ್ಕೆ ಮತ್ತು ವಯಸ್ಸಾಗಿರೋರು ಕೂತ್ಕೊಂಡು ಕಾಲ ಕಳೆಯೋದಕ್ಕೆ. ಜೊತೆಯಲ್ಲಿ ಮತ್ತೊಂದು ಆಸೆ ನನಗೆ, ಒಂದು ಆನೇಕಲ್ಲಲ್ಲಿ ಇದುವರೆಗೂ ಯಾರು ಊಹಿಸದ ಒಂದು ದೊಡ್ಡ ಹೈಟೆಕ್ ಗ್ರಂಥಾಲಯ ಮಾಡಬೇಕು ಅನ್ನೋ ಆಸೆ ಇದೆ ಶಾಲಾ ಮಕ್ಕಳಿಗೆ. ಮತ್ತು ನಮ್ಮ ಆನೇಕಲ್ಲಲ್ಲಿರುವಂಥ, ಇಲ್ಲಿಂದ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಹೋಗ್ತಾರೆ ಕಾಲೇಜಿಗೆ, ಆ ಗ್ರಂಥಾಲಯದಲ್ಲಿ ಇಂಥ ಪುಸ್ತಕ ಇಲ್ಲ ಅಂತ ಹೇಳಬಾರ್ದು, ಎಲ್ಲ ಇರಬೇಕಲ್ಲಿ. ಏಕೆಂದರೆ ನನಗೆ ಗೊತ್ತು, ಒಂದು 25-30 ವರ್ಷಗಳಿಂದ ನಾವೇನಾರ ಬುಕ್ಸ್ ಓದಬೇಕು ಅಂದರೆ ನಾವೆಲ್ಲ ಲೈಬ್ರರಿಗೆ ಹೋಗ್ತಾಯಿದ್ವಿ. ಆಗ ಲೈಬ್ರರಿ ಇರೋದರಲ್ಲಿ ಚೆನ್ನಾಗಿತ್ತು. ಈಗ ಆ ಥರ ಗ್ರಂಥಾಲಯ ಎಲ್ಲೂ ಕಾಣಿಸ್ತಾ ಇಲ್ಲ. ಅದೊಂದು ಆಸೆ ಇದೆ ನನಗೆ, ಅದನ್ನು ಮಾಡ್ತಿರ್ತೀನಿ. ಮುಳ್ಳಿಕೆರೆ ಬಗ್ಗೆ ತಾವು ಯೋಚನೆ ಮಾಡಿದ್ರೆ, ಆನೇಕಲ್ಗೆ ತೀರ ಅಗತ್ಯವಾಗಿದ್ದಂಥ ಒಂದು ಯೋಜನೆ ಅದು. ನಮ್ಮ ಕಾಲದಲ್ಲಿ ಆ ಯೋಜನೆ ಪೂರ್ಣ ಆಗಲಿ, ನಿಮ್ಮ ಕನಸು ಈಡೇರಿದ್ರೆ ಆನೇಕಲ್ಗೊಂದು ಅಶ್ವತವಾದಂಥ ಒಂದು ಕೆಲಸ ಆಗ್ತದೆ. ಈಗಾಗಲೇ ಬೇರೆ ಕಡೆ ಎಲ್ಲ ನೀರಿನ ಅಭಾವ ಸಾಕಷ್ಟು ಇರೋದನ್ನು ತಾವು ಓದ್ತಿರ್ತೀರ, ಕೇಳಿರ್ತೀರ. ಅಂಥ ಪರಿಸ್ಥಿತಿ ಆನೇಕಲ್ನಲ್ಲೂ ಬರೋದು ಬೇಡ, ಕೆರೆಗಳಲ್ಲಿ ನೀರಿದ್ದರೆ ಬೋರ್ವೆಲ್ಗಳಲ್ಲೂ ನೀರಿರುತ್ತೆ. ಈಗಾಗಲೇ ಅದಕ್ಕೆ ನಮ್ಮ ಶಾಸಕರಾದ ಶಿವಣ್ಣ ಅವರು ಕೆರೆಗೆ ನೀರು ತುಂಬಿಸೋ ಯೋಜನೆ ನೀಲಿ ನಕ್ಷೆ ಮತ್ತು ಟೆಂಡರ್ ಎಲ್ಲ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿರೋ ಎಲ್ಲ ಕಂಪ್ಲೀಟ್ ಆಗಿದೆ ಕೆಲಸ. ಇನ್ನು 3 ತಿಂಗಳಲ್ಲಿ ನಮ್ಮ ಆನೇಕಲ್ ದೊಡ್ಡ ಕೆರೆಗೆ ನೀರು ಬರುತ್ತೆ. ಜೊತೆಯಲ್ಲಿ ಶಾಸಕರಿಗೆ ಮತ್ತು ಸಂಸದರಿಗೆ ನಾನು ಈಗಾಗಲೇ ಮನವಿ ಮಾಡಿದ್ದೇನೆ, ಅದು ನನ್ನ ಮನವಿ. ಅದರಲ್ಲಿ ತಪ್ಪು ತಿಳ್ಕೊಂಬೇಡಿ, ನಂದು ಒಂದು ಸ್ವಾರ್ಥ ಇದೆ. ಅಂದರೆ ಯಾವುದೇ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಒಬ್ಬ MLA ಆಗಲಿ, ಒಬ್ಬ ಶಾಸಕರಾಗಲಿ, ಒಬ್ಬ ಅಭ್ಯರ್ಥಿ ಆಗಲಿ, ಅವನಿಗೂ ಅವನದು ಅನ್ನೋದೊಂದು ಸ್ವಾರ್ಥ ಇರುತ್ತೆ. ಆ ಸ್ವಾರ್ಥ ಏನಂದರೆ, ಮುಳ್ಳಿಕೆರೆ ಇರೋದು ನನ್ನ ವಾರ್ಡಲ್ಲಿ, ನನ್ನ ವಾರ್ಡಲ್ಲಿ ಆ ಮುಳ್ಳಿಕೆರೆಗೆ ಕೆರೆಗೆ ನೀರು ತುಂಬಿಸಿ ಅಲ್ಲಿ ವಾಕಿಂಗ್ ಪಾತು ಮತ್ತು ವಾಯುವಿಹಾರಕ್ಕೆ ಮಕ್ಕಳಿಗೆ ಓಡಾಡೋಕ್ಕೆ ಇದನ್ನೆಲ್ಲ ಮಾಡಬೇಕು. ಒಂದು 6-7 ಕೋಟಿ ವೆಚ್ಚದಲ್ಲಿ ಇದೊಂದು ದೊಡ್ಡ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಇಟ್ಟಿದ್ದೀನಿ. ಈಗಾಗಲೇ ಸರ್ವೇನೂ ಮಾಡಿಸಿದ್ದೀನಿ, ಮತ್ತು ಟೈಮ್ ಈಗಾಗಲೇ ಕಂಪ್ಲೀಟ್ ಆದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಕಡಿಮೆ ಮಾಡಿದ್ದೀನಿ. ನನ್ನ ಸ್ವಾರ್ಥ ಏನಂದರೆ, ನನ್ನ ವಾರ್ಡ್ನ ಜನಕ್ಕೆ ಇದೊಂದು ಕೆರೆನ ಅಭಿವೃದ್ಧಿ ಮಾಡಿಕೊಡಬೇಕು ಅನ್ನೋ ಆಸೆ ನನಗೆ. ಕೊನೆಯದಾಗಿ ಮತದಾರರಿಗೆ ತಾವು ಯಾವ ಮನವಿ ಮಾಡ್ತೀರಿ ಸರ್? ನಾನು ಒಂದೇ ಮನವಿ ಮಾಡೋದು, ಅಭಿವೃದ್ಧಿಗೆ ಮತ ನೀಡಿ. ಆನೇಕಲ್ನ ಅಭಿವೃದ್ಧಿಗೆ ಮತ್ತು ವಾರ್ಡ್ನ ಅಭಿವೃದ್ಧಿಗೆ ತಮ್ಮೆಲ್ಲರ ಮತ ನೀಡಿ ಅಂತ ಕೇಳ್ಕೊತೇನೆ. ಸರಿ ಸುದ್ದಿ ವೀಕ್ಷಕರು, ಇಲ್ಲಿಯವರೆಗೂ ಪದ್ಮನಾಭ ಅವರ ಮನದಾಳದ ಮಾತುಗಳನ್ನು ಕೇಳಿದ್ದೀರಾ. ಅವರು ತಮ್ಮ ವಾರ್ಡಿನ ಜೊತೆಗೆ ಊರಿನ ಅನೇಕ ವಾರ್ಡ್ಗಳ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನಾಯಕರು, ಮುಖಂಡರು. ಅವರ ಕನಸುಗಳು ಈಗಾಗಲೇ ಸಾಕಾರಗೊಂಡಿದೆ, ಮತ್ತಷ್ಟು ಸಾಕಾರಗೊಳ್ಳಬೇಕಾದಂಥ ಕನಸುಗಳನ್ನು ಹೇಳಿದ್ದಾರೆ. ಇವರ ವಾರ್ಡ್ನಲ್ಲಿರ್ತಕ್ಕಂಥ ಮುಳ್ಳಿಕೆರೆ ಬಗ್ಗೆ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ಆ ಕನಸು ಈಡೇರಿದ್ರೆ ಇವರು ವಾರ್ಡ್ಗಷ್ಟೇ ಅಲ್ಲ, ಅದು ಉಪಯೋಗ, ಆನೇಕಲ್ ಪಟ್ಟಣಕ್ಕೆ ಒಂದು ಉಪಯೋಗ. ನಿಜಕ್ಕೂ ಇಂಥ ಶಾಶ್ವತವಾದ ಕೆಲಸಗಳನ್ನು ಅಶ್ವಥ್ ನಾರಾಯಣ್ ಅವರು ಊರಿಗೆ ಮಾಡಿ ಬಿಟ್ಕೊಟ್ಟು ಹೋಗಿದ್ದಾರೆ. ಅವರು ದಿವಂಗತರಾದರೂ ಅವರ ಹೆಸರು ಈಗಲೂ ಚಿರಸ್ಥಾಯಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಅದೇ ಹಾದಿಯಲ್ಲಿ ಪದ್ಮನಾಭ ಅವರು ಸಾಕ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಆನೇಕಲ್ ಪಟ್ಟಣಕ್ಕೆ ಅವ್ರ ಮೂಲಕ ಶಾಶ್ವತವಾದಂಥ ಕೆಲಸಗಳು ನಡೆದು ಆನೇಕಲ್ ಪಟ್ಟಣ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಗುರುತಿಸ್ತಕ್ಕಂಥ ಸ್ಥಳ ಆಗಲಿ. ಅವರಿಗೆ ಶ್ರೀ ಸುದ್ದಿವಾಹಿನಿ ಶುಭವನ್ನು ಹಾರೈಸ್ತದೆ. ವಂದನೆಗಳು.